ನ್ಯೂಸ್ ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ಸಿದ್ದರಾಮಯ್ಯ ಕಾಂಗ್ರೆಸ್ ನ ಟಾಪ್ ಮೋಸ್ಟ್ ಲೀಡರ್ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಬಾಂಬೆ ಫ್ರೆಂಡ್ಸ್ ಕೂಡ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದು ರಾಜಕೀಯ ಧ್ರುವೀಕರಣವಾಗಲಿದೆ ಎಂದರು. ಆಗಿದೆ ಹೇಳಿದೆಯಲ್ಲ, ಎರಡು ಮಸಲ ಇದ್ದೀನಿ, ಇನ್ನೊಂದು ವರ್ಷದಕ್ಕೆ ಸಮಯ ಇದೆ, ಕಾಲ ಪಕ್ವ ಆಗ್ಬೇಕಲ್ರ. ಬರ್ತೇ ಬಂದೇ ಬರ್ತಾರೆ ತಿಳಿದೀವಿ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಈಗಲ್ಲ, ಇನ್ನೂ ಇನ್ನೂ ಒಂದು ವರ್ಷ, ಇನ್ನೂ ಒಂದು ವರ್ಷ ಬೇಕೇ ಬೇಕು, ಒಂದು ವರ್ಷ ನಂತರ ಬರ್ತಾರೆ. ಫಿಕ್ಸಿಂಗ್ ಆಗಿದೆ ವರ್ಷ ಯಾವುದ್ರೆ ಇಲ್ಲಿ ಸರ್ಕಾರ ನಡೆಸೋದು, ನೆಕ್ಸ್ಟ್ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಬಂದೇ ಬರ್ತಾರೆ. ಕೆಲ ಮಂದಿ ಈಗಾಗಲೇ ಅಧ್ಯಕ್ಷರಿಗೆ ಸಿ ಎಲ್ ಪಿ ನಾಯಕರಿಗೆ ಬಿಟ್ಟಾಗಿದ್ದಾರೆ, ಅವ್ರ ಹಂತದಲ್ಲಿ ಮಾತುಕತೆ ಆಗಿದೆ. ಅದು ಬಹುಶಃ ನನ್ನ ಲೆಕ್ಕಲೆ ಬರೋದಾರೆ ಚುನಾವಣೆ ಹತ್ತಿರ. ಸೊ ಮುಂದಿನ ಫೆಬ್ರವರಿ ಅಧಿಕಾರ ಅನುಭವಿಸಿ ಆಮೇಲೆ ಬಂದೇ ಬರ್ತಾ. ಅದೇನು ನಡೆದಿಯಲ್ಲ, ಅದು ರಾಜಕೀಯ ಸಿಸ್ಟಮ್ ಇದ್ದಿದೆ, ಏನು ಮಾಡೋಕೆ, ಇಲ್ಲಿದ್ದವ್ರು ಅಲ್ಲಿರ್ತಾರೆ, ಅಲ್ಲಿದ್ದವ್ರು ಇಲ್ಲಿರ್ತಾರೆ. ನೋಡೋಣ ಏನಾಗ್ತಿದೆ ಅನ್ನೋ, ಈಗಾಗಲೇ ನಮ್ಮ ವರಿಷ್ಠರು ಮಾತುಕತೆ ಮಾಡ್ತಿದ್ದಾರೆ ಅವ್ರ ಜೊತೆ, ನೋಡೋಣ. ಇನ್ನು ನಮ್ಮ ಜೊತೆ ಇರ್ತಾರಂತ ಆಸೆ ಇದೆ ನಮಗೆ. ಇದಾರೆ ಇದ್ದಾರೆ, ಸಿದ್ದರಾಮಯ್ಯ ಮಾತಾಡ್ತಾರೆ, ಮಾತಾಡಿ ಮಾತಾಡ್ತಾರೆ. ಅದು ಗೊತ್ತಿಲ್ಲ, ಅದೇ ಹೇಳ ವರಿಷ್ಠರ ಮಟ್ಟದಲ್ಲಿ ಇದೆಲ್ಲ ಆಗಬೇಕು, ನಮ್ಮ ಮಟ್ಟದಲ್ಲಿ ಇಲ್ಲ, ವರಿಷ್ಠರ ಮಟ್ಟದಲ್ಲಿ ಆಗುತ್ತೆ. ನಿಶಕ್ತಿ ಆಗಿದೆ, ಅವ್ರು ಇದ್ದಾರೆ ಟಾಪ್ನಲ್ಲಿ ಇದ್ದಾರೆ, ನಿಶಕ್ತಿ ಪ್ರಶ್ನೆ ಇಲ್ಲ, ಟಾಪಲ್ಲಿ ಇರ್ತಾರೆ, ಇದ್ದೇ ಇರ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಅವ್ರಿಗೆ ಇಡೀ ಪಕ್ಷ, ಇಡೀ ರಾಜ್ಯದಲ್ಲಿ ಅವ್ರದೇ ಅಂತ ಒಂದು ಬೆಂಬಲಿಗರ ಪಡೆ ಇದೆ, ಅವ್ರದೇ ಅಂತ ಒಂದು ಮಾಸ್ ಅಟ್ರಾಕ್ಷನ್ ಇದೆ. ಅವ್ರು ಯಾವಾಗಲೂ ನಂಬರ್ ಒನ್ನೇ, ನಂಬರ್ ಒನ್ ಹೀರೋ ಇದ್ದೇ ಇರ್ತಾರೆ. ಓಕೆ, ಥ್ಯಾಂಕ್ ಯು. ಹೌದು, ಎಜುಕೇಷನ್ ಅಲ್ಲ ಮಾಡಿದಾರೆ ನಾವಲ್ಲ, ಅದು ಮಾಡಿದಾರ ಕೆಲವೇ ಸಂಘಟನೆಗಳು, ಅದು ಉಡುಪಿಯಿಂದ ಪ್ರಾರಂಭ ಆಗಿದೆ. ಆದರೆ ಬೇಗಾದ ತಕ್ಷಣ ಮುಗಿಬೇಕಂತ ನಮ್ದೆಲ್ಲ ಒಂದು ಆಸೆ ಇದೆ. ಈಗ ಅಲ್ಲಿ ಕೋರ್ಟ್ ಕೂಡ ಅದಕ್ಕೆ ಮಧ್ಯಸ್ಥಿಕೆ ವಹಿಸಿದೆ, ಸರ್ಕಾರ ಕೂಡ ಮುಂದೆ ಅವ್ರದಂಗೆ ನೋಡ್ಕೋಬೇಕು, ಯಾಕಂದರೆ ಅದು ವಿದ್ಯಾರ್ಥಿಗಳ ಭವಿಷ್ಯ ಅದರಲ್ಲಿ ಅಡಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಅಷ್ಟಕ್ಕೆ ಸ್ಥಗಿತಗೊಳಿಸ್ಬೇಕು. ಸಮವಸ್ತ್ರ ಧರಿಸ್ಕೊಂಡೆ ಬರ್ಬೇಕು ಸರ್, ಈಗಾಗಲೇ ಹೇಳೋದು ಮಧ್ಯಂತರ ಆದೇಶ, ಅವರು ಪಟ್ಟಿ ಹಿಡಿದಾರೆ, ಯಾವುದೇ ಕಾರಣಕ್ಕೂ ಧರಿಸಲ್ಲ ಅಂತ ಹೇಳಿ. ತಮ್ಮ ಅಭಿಪ್ರಾಯ ಏನು ಸರ್, ಸಮವಸ್ತ್ರ ಕ್ಲಾಸಲ್ಲಿ ಕ್ಲಾಸ್ ರೂಮಲ್ಲಿ ಏನು ಹೇಗಿರಬೇಕು ನೋಡಿ. ಇದಕ್ಕೆ ಸರ್ಕಾರ, ಆಡಳಿತ ಮಂಡಳಿ, ಸಮಾಜ ಕೂಡ ನಮ್ಮ ದೇಶದಲ್ಲಿ ಭಾಳ ಮುಖ್ಯವಾಗಿ ಪಾತ್ರ ನಿರ್ವಹಿಸ್ತಿದೆ. ಬೇರೆ ದೇಶಕ್ಕೆ ಹೋಲಿಸಿದ್ರೆ ಸಮಾಜದ ಪಾತ್ರ ಏನೂ ಇಲ್ಲ, ನಮ್ಮ ದೇಶದಲ್ಲಿ ಸಮಾಜ ಅಷ್ಟೇ ಅದು ಪ್ರಾಮುಖ್ಯತೆ ಇದೆ. ಇಲ್ಲಿ ಆಡಳಿತ ಮಂಡಳಿ, ನ್ಯಾಯಾಲಯ ಎಲ್ಲನೂ ಒಳಗೊಂಡು ಒಂದು ತೀರ್ಮಾನಕ್ಕೆ ಬರಬೇಕಾಯ್ತು. ಒಂದಕ್ಕೆ ಮಾಡಲಿಕ್ಕೆ ನಮ್ಮಲ್ಲಿ ಭಾಳ ಕಷ್ಟ, ನಮ್ಮ ಸಿಸ್ಟಮ್ನಲ್ಲಿ ಎಲ್ಲರೂ ಕೂಡ ಒಂದು ಇತ್ಯರ್ಥ ಬರಬೇಕು. ಹೆಂಗೆ ಅಯೋಧ್ಯೆ ರಾಮ ಮಂದಿರ ಇತ್ಯರ್ಥ ಆಯ್ತಲ್ಲ, ಎಲ್ಲ ಒಂದು ಅಂಡರ್ಸ್ಟ್ಯಾಂಡ್ನಲ್ಲಿ ಆ ಥರ ಆಗಬೇಕಷ್ಟೇ ಇದು.